ವಿಜಯಪುರ ನೆಲದಿಂದ ಆರಂಭಿಸೋಣ ಈ ದೇಶಕ್ಕೊಂದು ಸಂದೇಶ ಕಳಿಸೋಣ ಹೇಗೆ ಶುರುವಾಯಿತು ವಕ್ಫು ಪ್ರವಾದಿ ಮಹಮ್ಮದ್ ಪೈಗಂಬರರು ತಮ್ಮ ಮತವನ್ನ ಆರಂಭಿಸಿದ್ರಲ್ಲ ಆರಂಭಿಸಿದಾಗ ಎಲ್ಲೆಲ್ಲಿ ಯುದ್ಧವನ್ನ ಗೆಲ್ತಾ ಹೋದ್ರೋ ಆ ಗೆದ್ದಿರುವ ಜಮೀನನ್ನ ವಕ್ಫ್ಗೆ ಅಂತ ಜೋಡಿಸ್ತಾ ಹೋದ್ರು ವಕ್ಫ್ ಅಂದ್ರೆ ಏನು ಗೊತ್ತಾ ಯಾವ ಜಮೀನನ್ನ ಗೆದ್ದಿದೀವೋ ನಮ್ದು ಅಂತ ಹೇಳ್ತೀವೋ ಅದನ್ನ ಅಲ್ಲಾಹನಿಗೆ ಅವರ ದೇವರಿಗೆ ಸಮರ್ಪಿಸೋದು ಅಂತ ಅರ್ಥ ನೆನಪಿಟ್ಕೊಳ್ಳಿ ಒಮ್ಮೆ ದೇವರಿಗೆ ಸಮರ್ಪಿಸಿದ ಮೇಲೆ ಅದನ್ನ ಯಾರಿಗೂ ಮತ್ತೆ ವಾಪಸ್ ಕೊಡುವಂತಿಲ್ಲ ಇದು ಹೆಂಗೆ ಮೀಸಲು ಮಾಡ್ತಾರೆ ಅಂತ ಹೇಳ್ತಾರಲ್ಲ ಒಮ್ಮೆ ದೇವರಿಗೆ ಮೀಸಲು ಮಾಡಿಟ್ ಮೇಲೆ ಇನ್ನು ಬೇರೆಯವರಿಗೆ ಕೊಡುವಂತಿಲ್ಲ ಅಂತ ಹಂಗೆ ಒಮ್ಮೆ ವಕ್ಫ್ ಇದು ನನ್ನ ಆಸ್ತಿ ಅಂತ ಹೇಳಿದ್ರೆ ವಕ್ಫ್ ಚೇರ್ಮನ್ನಿಗೂ ಕೂಡ ಆಯ್ತಪ್ಪ ಇದು ನಂದಲ್ಲ ನೀವು ವಾಪಸ್ ತಗೊಳ್ಳಿ ಅಂತ ಹೇಳುವಂತಿಲ್ಲ ರೂಲ್ ಇದೆ 1923 ರಲ್ಲಿ ಈ ದೇಶದಲ್ಲಿ ಬ್ರಿಟಿಷರು ಒಂದು ಕಾನೂನು ತಗೊಂಡು ಬಂದ್ರು ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ ಆ ಆಕ್ಟ್ ಅಲ್ಲಿ ಏನ್ ಹೇಳಿದ್ರು ಗೊತ್ತಾ ಈ ದೇಶದಲ್ಲಿ ಯಾವ್ಯಾವ ಚರ್ಚ್ಗಳಿದೆಯೋ ಯಾವ್ಯಾವ ಮಸೀದಿಗಳಿದೆಯೋ ಯಾವ್ಯಾವ ದೇವಸ್ಥಾನಗಳಿದೆಯೋ ಅವೆಲ್ಲವೂ ಕೂಡ ಗವರ್ನಮೆಂಟ್ಗೆ ಸೇರುತ್ತೆ ಅಂತ ತಂದ್ರು ಎಲ್ಲರೂ ಸೈಲೆಂಟ್ ಆಗಿದ್ರು ಮುಸಲ್ಮಾನರು ಕಂಡ ಕಂಡಲ್ಲಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ಮುಸಲ್ಮಾನರಿಗೆ ವಕ್ಫ್ ಆಕ್ಟ್ ಅಂತ ಸೆಪರೇಟ್ ಮಾಡಿ ನಿಮ್ಮನ್ನ ಮುಟ್ಟಲ್ಲ ಉಳಿದವ್ರನ್ನ ಕಂಟ್ರೋಲ್ ಅಲ್ಲಿ ಇಡ್ತೀವಿ ಅಂತ ಇವತ್ತಿನವರೆಗೂ ಹಿಂದೂ ದೇವಸ್ಥಾನಗಳು ಕಂಟ್ರೋಲ್ ನಲ್ಲಿವೆ ಆದ್ರೆ ಒಂದು ಮಸೀದಿಯಾದರೂ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದನ್ನ ನೋಡಿದ್ದೀರೇನು ಯಾವತ್ತಾದ್ರೂ ಮಿತ್ರ ನಮ್ ತಿರುಪತಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಹುಂಡಿಗೆ ದುಡ್ಡು ಹಾಕ್ತೀವಿ ಆಂಧ್ರದಲ್ಲಿ ಅಧಿಕಾರಕ್ಕೆ ಬರುವಂತ ಸರ್ಕಾರಗಳೆಲ್ಲವೂ ಕೂಡ ಆಂಧ್ರದಲ್ಲಿ ಫ್ರೀ ಬೀಸ್ ಅಂತ ತಗೊಂಡು ಬರ್ತವೆ ಆಂಧ್ರಕ್ಕೆ ಸಮಸ್ಯೆ ಆದಾಗಲೆಲ್ಲ ತಿರುಪತಿ ಹುಂಡಿಗೆ ಕೈ ಹಾಕಿ ಹಣವನ್ನ ತೆಗೆದು ಇದನ್ನು ಸಮಾಜಕ್ಕೆ ಹಂಚಲಿಕ್ಕೆ ಅಂತ ಬಳಸ್ತೀವಿ ಅಂತಾರೆ ನಾವು ಹೇಳ್ತೀವಿ ದೇವರು ದುಡ್ಡು ಇಟ್ಕೊಂಡು ಏನ್ ಮಾಡ್ತಾನೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಮುಸಲ್ಮಾನರಿಗೆ ಫ್ರೀ ಅಕ್ಕಿ ನಾವು ಹಾಕಿದ್ದು ದುಡ್ಡಲ್ಲಿ ಮುಸಲ್ಮಾನರಿಗೆ ಫ್ರೀ ಟ್ರೀಟ್ಮೆಂಟ್ ನಾವು ದೇವರ ಹುಂಡಿಗೆ ಹಾಕಿದ್ದು ದುಡ್ಡಲ್ಲಿ ಮುಸಲ್ಮಾನರಿಗೆ ಫ್ರೀ ಬಸ್ ನಾವು ಹಾಕಿರುವಂತ ದುಡ್ಡಿನಲ್ಲಿ ಮುಸಲ್ಮಾನರ ಏರಿಯಾಗಳ ಉದ್ಧಾರ ನಾವು ತಿರುಪತಿ ತಿಮ್ಮಪ್ಪನಿಗೆ ಹಾಕಿರುವಂತ ದುಡ್ಡಲ್ಲಿ ಯಾಕೆ ಅಂದ್ರೆ ನಮ್ಮ ದೇವಸ್ಥಾನಗಳ ಮೇಲೆ ಅವ್ರ ಕಂಟ್ರೋಲ್ ಇದೆ ಒಂದು ಮಸೀದಿ ಮೇಲೆ ಕಂಟ್ರೋಲ್ ಇರಲಿಲ್ಲ ಇದು ವಕ್ಫ್ ಆಕ್ಟ್ಗಳು ಅಥವಾ ಒಟ್ಟಾರೆ ಮುಸಲ್ಮಾನರಿಗೆ ಸರ್ಕಾರಗಳು ಮಾಡಿಕೊಟ್ಟಿರುವಂತ ಲಾಭ ಮಿತ್ರ ವಕ್ಫ್ ಆಕ್ಟ್ ನ ಸ್ವಾತಂತ್ರ್ಯ ಬಂದ ನಂತರ ನಾವು ಸೀರಿಯಸ್ ಆಗಿ ತೆಗೆದುಕೊಂಡು ಮುಸಲ್ಮಾನರಿಗೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿಕೊಟ್ಟಿವಿ ದುರದೃಷ್ಟ ಏನು ಗೊತ್ತೇನು 1995 ರಲ್ಲಿ ಇದಕ್ಕೆ ಅಮೆಂಡ್ಮೆಂಟ್ ಮಾಡಿ ಎಷ್ಟು ಮುಸಲ್ಮಾನರಿಗೆ ಫ್ರೀಡಂ ಕೊಡ್ಲಾಯ್ತು ಅಂತಂದ್ರೆ ನಾನೊಂದು ಮೂರ್ನಾಲ್ಕು ಸಂಗತಿ ಹೇಳ್ತೀನಿ ನೀವು ಕೇಳಿದ್ರೆ ಗಾಬರಿ ಆಗ್ತೀರಾ ವಕ್ಫ್ ಅಂದ್ರೆ ಹಿಂಗಿದೆಯಾ ಅಂತ ಮೊದಲನೇದು ವಕ್ಫ್ ಪ್ರಾಪರ್ಟಿನ ಹೆಂಗೆ ಗುರುತಿಸ್ತಾರೆ ಮುಸಲ್ಮಾನರು ಅಂದ್ರೆ ವಕ್ಫ್ನ ಬೋರ್ಡ್ನವರು ಅಂತಂದ್ರೆ ಪ್ರತಿ ರಾಜ್ಯಕ್ಕೂ ಒಂದು ವಕ್ಫ್ ಬೋರ್ಡ್ ಇದೆ ಈ ಎಲ್ಲ ರಾಜ್ಯಗಳಿಗೂ ಮುಖ್ಯಸ್ಥವಾಗಿ ಸೆಂಟ್ರಲ್ ಕೌನ್ಸಿಲ್ ಅಂತ ಒಂದಿದೆ ಈ ಸೆಂಟ್ರಲ್ ಕೌನ್ಸಿಲ್ ನಲ್ಲಿ ಮತ್ತು ಪ್ರತಿ ರಾಜ್ಯದ ವಕ್ಫ್ ಬೋರ್ಡ್ ನಲ್ಲಿ ಮೆಂಬರ್ ಗಳು ಇರ್ತಾರಲ್ಲ ಡೈರೆಕ್ಟರ್ಗಳು ಇರ್ತಾರಲ್ಲ ಕಂಡೀಷನ್ ಏನ್ ಗೊತ್ತಾ ಮುಸಲ್ಮಾನರೇ ಆಗಿರಬೇಕು ಸರ್ಕಾರ ಸೆಂಟ್ರಲ್ ಕೌನ್ಸಿಲ್ಗೆ ಮತ್ತು ವಕ್ಫ್ ಬೋರ್ಡ್ಗಳಿಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಕೊಡುತ್ತೆ ಸರ್ಕಾರ ಕೊಡುತ್ತೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಸೆಕ್ರೆಟರಿ ರ್ಯಾಂಕಿಂಗ್ ಅವರು ಇರ್ತಾರೆ ಅವ್ರು ಮುಸಲ್ಮಾನರೇ ಆಗಿರಬೇಕು ನಮ್ಮ ದೇವಸ್ಥಾನಕ್ಕೆ ನೀವು ಆಡಳಿತದ ಕಮಿಟಿಗೆ ಮುಸಲ್ಮಾನರನ್ನು ತರಬಹುದು ನಮ್ಮ ದೇವಸ್ಥಾನದ ಆಡಳಿತದ ಕಮಿಟಿಗೆ ಕ್ರಿಶ್ಚಿಯನ್ರನ್ನು ತರಬಹುದು ಆದರೆ ಮುಸಲ್ಮಾನರ ವಕ್ಫ್ ಬೋರ್ಡ್ನ ಕಮಿಟಿಯಲ್ಲಿ ಒಬ್ಬ ಹಿಂದೂ ಇರುವಂತಿಲ್ಲ ಒಬ್ಬ ಕ್ರಿಶ್ಚಿಯನ್ ಇರುವಂತಿಲ್ಲ ಒಬ್ಬ ಸಿಖ್ ಇರುವಂತಿಲ್ಲ ಒಬ್ಬ ಬೌದ್ಧ ಇರುವಂತಿಲ್ಲ ಒಬ್ಬ ಜೈನ ಇರುವಂತಿಲ್ಲ ಬರೀ ಮುಸಲ್ಮಾನರೇ ಕೂಡಿರ್ತಾರೆ ಅವ್ರದೇ ಟ್ರಿಬ್ಯುನಲ್ ಅವರು ನಿರ್ಣಯ ಮಾಡ್ತಾರೆ ಈ ಜಮೀನ್ ನಮ್ದು ಹೌದೋ ಅಲ್ವೋ ಅಂತ ಇತ್ತೀಚೆಗೆ ಟಿವಿ ಡಿಬೇಟ್ ನಲ್ಲಿ ಒಬ್ಬ ಹೇಳಿದ ಬಹಳ ಚೆನ್ನಾಗಿ ಹೇಳಿದ ವಿಧಾನಸೌಧ ವಕ್ಫಿಗೆ ಸೇರುತ್ತೆ ನಾವು ಕೇಳಿದ್ದೇವ ಯಾವತ್ತಾದ್ರೂ ಸಲೀಸಾಗಿ ಹೇಳ ವಿಧಾನಸೌಧ ವಕ್ಫಿಗೆ ಸೇರುತ್ತೆ ನಾವು ಕೇಳಲಿಲ್ಲ ಎಂತ ಅನುಕಂಪದಿಂದ ಬಿಟ್ಟಿದ್ದೀವಿ ಅವ್ರು ಹೇಳ್ತಾರೆ ರಾಮ ಮಂದಿರ ವಕ್ಫಿಗೆ ಸೇರುತ್ತೆ ಯಾಕಂದ್ರೆ ಅಲ್ಲಿ ಬಾಬರಿ ಮಸೀದಿ ಇತ್ತು ನೀವು ಮಂದಿರ ಕಟ್ಟಿದ್ದೀರಾ ಒಂದಲ್ಲ ಒಂದಿನ ಅದನ್ನ ವಾಪಸ್ ತಗೋತೀವಿ ಯಾಕೆಂದ್ರೆ ಅಲ್ಲಾದಿಗೆ ಸೇರಿದ ಭೂಮಿ ಅದು ಏನ್ ಧೈರ್ಯ ಮಿತ್ರ ಎಲ್ಲಿವರೆಗೂ ಗೊತ್ತೇನು ಇವ್ರದ್ದು ಧಾರಸ್ತ್ಯ ಸರ್ಕಾರಗಳು ಇವ್ರಿಗೆ ಎಲ್ಲಿವರೆಗೂ ಫ್ರೀಡಂ ಕೊಟ್ಟಿದೆ ಅಂತಂದ್ರೆ
ಉದಾಹರಣೆಗೆ ಇನ್ನು ಕೆಲವು ದಿನಗಳಲ್ಲಿ ಈ ಸಿದ್ದೇಶ್ವರ ಸ್ವಾಮಿ ಮಂದಿರ ಮತ್ತು ಇದರ ಆವರಣ ವಕ್ಫಿಗೆ ಸೇರುತ್ತೆ ಅಂತ ಅವರೇನಾದ್ರೂ ಮಾಡಿಕೊಂಡ್ರೆ ಈ ಮಂದಿರದ ಕಮಿಟಿಯವರು ಫೈಟ್ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಸರ್ಕಾರ ಹೇಳಿರೋ ಪ್ರಕಾರ ವಕ್ಫ್ನ ಟ್ರಿಬ್ಯುನಲ್ ಹೋಗ್ಬೇಕು. ಅವ್ರು ಹೇಳ್ತಾರೆ ನವಾಬ್ರು ಆಳ್ತಾ ಇದ್ರಿ, ಆ ಕಾಲದಲ್ಲಿ ನವಾಬ್ರ ಆಳ್ವಿಕೆ ಇದ್ದಿದ್ರಿಂದ ಈ ಜಾಗ ನಮ್ದೆ. ಮಾತಾಡೋಂಗಿಲ್ಲ, ಹೈಕೋರ್ಟ್ಗೆ ಹೋಗುವಂತಿಲ್ಲ. ಮದ್ರಾಸ್ ಹೈಕೋರ್ಟು ಕಳೆದ ಕೆಲವು ವರ್ಷಗಳ ಹಿಂದೆ ವಕ್ಫ್ ಆಕ್ಟ್ ನ 85ನೇ ಸೆಕ್ಷನ್ ನ ಪ್ರಕಾರ ವಕ್ಫ್ನ ಟ್ರಿಬ್ಯುನಲ್ ಏನ್ ತೀರ್ಮಾನ ಕೊಡುತ್ತೋ ಅದೇ ಫೈನಲ್, ನೀವು ಹೈಕೋರ್ಟ್ಗೂ ಬರುವಂತಿಲ್ಲ, ಸುಪ್ರೀಂ ಕೋರ್ಟ್ಗೂ ಹೋಗುವಂತಿಲ್ಲ ಅಂತ ತೀರ್ಮಾನ ಕೊಟ್ಬಿಡ್ತು. ನಾವು ಹೋಗೋಂಗಿಲ್ಲ ಎಲ್ಲೂ. 1995ರಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಮೆಂಡ್ ಮಾಡಿದಾಗ ಏನ್ ಹೇಳ್ತು ಗೊತ್ತಾ? ಕಾಂಗ್ರೆಸ್ ಗವರ್ಮೆಂಟ್ ಹೇಳ್ತು ವಕ್ಫ್ನ ಆಸ್ತಿಯನ್ನ ಸರ್ವೆ ಮಾಡ್ಲಿಕ್ಕೆ ಯಾವ ಸರ್ವೇಯರ್ ಬರ್ತಾನೋ ಅವನಿಗೆ ಸಿವಿಲ್ ಕೋರ್ಟ್ಗೆ ಇರ್ಬೋದಾಗಿರುವಂತ ಎಲ್ಲ ಅಧಿಕಾರವೂ ಇದೆ, ಅವನು ಏನ್ ಹೇಳ್ತಾನೋ ಅದೇ ಫೈನಲ್ ಅಂತ. ವಕ್ಫ್ ಏನ್ ಮಾಡುತ್ತೆ ಗೊತ್ತಾ? ರೂಲ್ ಪ್ರಕಾರ, ಕಾಂಗ್ರೆಸ್ ಗವರ್ಮೆಂಟ್ ಮಾಡಿರುವಂತ ವ್ಯವಸ್ಥೆಯ ಪ್ರಕಾರ ವಕ್ಫ್ ಇಂತಿದ್ದ ಆಸ್ತಿ ತಂದು ಅಂತ ಹೇಳುತ್ತೆ. ಆಮೇಲೆ ಅಲ್ಲಿನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಗೆ ಆ ರಿಪೋರ್ಟ್ ಅನ್ನು ಕೊಟ್ಟು ಹೇಳುತ್ತೆ, ಈ ಆಸ್ತಿಯನ್ನ ಖಾಲಿ ಮಾಡಿಸಿ ಕೊಡೋದು ನಿಮ್ಮ ಜವಾಬ್ದಾರಿ, ನಾವು ಇದಕ್ಕೆ ತಂಟೆಗೆ ಬರಲ್ಲ, ಆದ್ರೆ ಖಾಲಿ ಮಾಡಿಕೊಡೋ ಜವಾಬ್ದಾರಿ ನಿಮ್ದು ಅಂತ ಅಷ್ಟೇ. ಸರ್ಕಾರ ಬಂದು ನಮ್ಮೆಲ್ಲರನ್ನು ಎಬ್ಬಿಸಿ ವಕ್ಫ್ಗೆ ಪ್ರೀತಿಯಿಂದ ಈ ಆಸ್ತಿ ನಿಮ್ದು, ದಯಮಾಡಿ ತಗೊಳ್ಳಿ ಅಂತ ಹೇಳಬೇಕು, ಬಿಟ್ರೆ ಬೇರೆ ದಾರಿ ಇಲ್ಲ. ಮತ್ತು ಒಮ್ಮೆ ವಕ್ಫಿಗೆ ಹೋದ್ಮೇಲೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂತ ವ್ಯವಸ್ಥೆ ಇಲ್ಲ. ಎರಡನೇ, ಈ ಪ್ರಾಬ್ಲಮ್ ಬಂದ ನಂತರ ಈ ತೆಲಂಗಾಣದಲ್ಲಿ ವಕ್ಫ್ನ ಆಡಳಿತದಲ್ಲಿ ಯಾರ್ಯಾರು ಕೆಲಸದವ್ರು ಇರ್ತಾರಲ್ಲ, ಇವ್ರಿಗೆ ಸಂಬಳ ಯಾರು ಕೊಡಬೇಕು ಅನ್ನೋ ಪ್ರಶ್ನೆ ಬಂತು. ವಕ್ಫ್ ಹೇಳ್ತು ನನ್ನ ಆದಾಯದಲ್ಲಿ ಕೊಡ್ತೀವಿ ಅಂತ, ಆದಾಯ ಇಲ್ಲ ಅಂತ ಹೇಳ್ತು. ಆಮೇಲೆ ಅದಕ್ಕೆ ಏನ್ ಮಾಡುತ್ತೆ ಗೊತ್ತಾ? ಈ ವಕ್ಫ್ ಗೌರ್ಮೆಂಟ್ ಹೋಗುತ್ತೆ, ನಮ್ಗೆ ಪ್ರತಿ ವರ್ಷ ಗ್ರಾಂಟ್ ಕೊಡಿ ಅಂತ ಕೇಳುತ್ತೆ, ಆ ಗ್ರಾಂಟ್ ಅಲ್ಲಿ ಸ್ಯಾಲರಿ ಕೊಡ್ತೀವಿ ಅಂತ ಹೇಳುತ್ತೆ. ನನಗೆ ಆಶ್ಚರ್ಯ ಅನ್ಸುತ್ತೆ ಏನು ಅಂತಂದ್ರೆ, ನಿಮ್ ಪಕ್ಕದ ತೆಲಂಗಾಣ ಗೌರ್ಮೆಂಟ್ ನಲ್ಲಿ, ತೆಲಂಗಾಣ ಗೌರ್ಮೆಂಟ್ ಅಲ್ಲಿನ ವಕ್ಫ್ ನಲ್ಲಿ 6 ಕೋಟಿ ರೂಪಾಯಿ ವರ್ಷದ ಆದಾಯ ಕಳೆದ ವರ್ಷ, ಈ 6 ಕೋಟಿ ರೂಪಾಯಿಯಲ್ಲಿ ಹೆಚ್ಚು ಕಡಿಮೆ 4 ಕೋಟಿ ರೂಪಾಯಿ ಗೌರ್ಮೆಂಟ್ ಕೊಟ್ಟು ಗ್ರಾಂಟ್. ನೀವು ನಮ್ ಜಮೀನ್ ಕಿತ್ಕೊಳ್ಳೋದಲ್ಲದೆ ನಾವು ಕಟ್ಟಿರುವ ಟ್ಯಾಕ್ಸ್ ನಲ್ಲಿ ನಮ್ಮ ದೇವಸ್ಥಾನದ ಹಣಗಳಿಂದ ಏನ್ ಲೂಟಿ ಮಾಡಿರ್ತೀರಲ್ಲ, ಅದು ನೀವು ವಕ್ಫ್ನವರಿಗೆ ಕೊಟ್ಟು ಅವರ ಆಸ್ತಿಯನ್ನು ಉಳಿಸುವಂತ ಪ್ರಯತ್ನ ಮಾಡ್ತಿದ್ದೀವಲ್ಲ, ಏನ್ರಿ ಇದು? ನಾವೇ ಕತ್ತಿ ಕೊಟ್ಟು ನನ್ನ ಕುತ್ತಿಗೆ ಕೊಯ್ದು ಬಿಡಪ್ಪ ಆರಾಮಾಗಿರ್ಲಿ ಅಂತ ಹೇಳೋಕ್ಕಿಂತ ಭಿನ್ನವಾಗಿರುವಂತ ಸಂಗತಿ ಏನಲ್ಲ ಇದು. ವಕ್ಫ್ನ ಆಸ್ತಿಯ ಒಟ್ಟಾರೆ ವ್ಯವಸ್ಥೆ ಹೀಗ್ ನಡೀತಾ ಇದೆ. ಇವ್ರು ಹೀಗ್ ಬಂದು ಇವತ್ತು ಇಡೀ ದೇಶವನ್ನ ಕಬಳಿಸ್ಕೊಳ್ಳುವ ನಿಶ್ಚಯ ಮಾಡ್ತಿದ್ದಾರಲ್ಲ, ಹೆಂಗ್ ಬೆಳೆದಿದ್ದಾರೆ ಈ ದುಷ್ಟರು ಅಂತಂದ್ರೆ, ಸರಿಯಾದ ಪಾಠವನ್ನ ಸರಿಯಾದ ಸಂದರ್ಭದಲ್ಲಿ ಕಲಿಸ್ತಿಲ್ಲ ಅಂತಂದ್ರೆ ಮಿತ್ರರೇ, ನಾನು ಉಳಿಲಿಕ್ಕಾಗೋದಿಲ್ಲ, ನೀವು ಉಳಿಲಿಕ್ಕಾಗೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಗಮನದಲ್ಲಿಟ್ಕೊಳ್ಳಿ. ನಂಗೆ ಗೊತ್ತಿದೆ ನಾನಿದನ್ನ ಪೊಲಿಟಿಕಲ್ ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ, ನಂಗೆ ಗೊತ್ತು ಇವತ್ತು ಕಾಂಗ್ರೆಸ್ಸಿಗೆ ವೋಟ್ ಮಾಡಿದವರು ಬಂದು ನಿಂತ್ಕೊಂಡಿದ್ದೀರಾ, ನಿಂತ್ಕೊಂಡು ಮನೆಗೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡಾಗ ಒಂದ್ಸಲ ಒಂದ್ ಎರಡು ಹನಿ ಕಣ್ಣೀರು ಸುರಿಸಿ ಎಂಥ ಅನ್ಯಾಯ ಮಾಡಿಬಿಟ್ಟೆ ನಾನು ದೇಶಕ್ಕೆ, ಎಂಥ ಅನ್ಯಾಯ ಮಾಡಿಬಿಟ್ಟೆ. ನಾನು ಒಂದು ವೋಟನ್ನ ಹಿಂದೂ ವಿರೋಧಿ ಒಬ್ಬನಿಗೆ ಕೊಟ್ಟು ಬಿಟ್ನಲ್ಲ ಅಂತ ಬಹಳ, ನಾನು ಪೊಲಿಟಿಕ್ಸ್ ಮಾತಾಡಲ್ಲ ರೀ, ನಾನು ನರೇಂದ್ರ ಮೋದಿ ಪ್ರಧಾನಿ ಆಗುವಾಗ ಮಾತ್ರ ಪೊಲಿಟಿಕಲ್ ಆಂಗಲ್ ಅಲ್ಲಿ ಮಾತನಾಡೋದು ಬಿಟ್ರೆ ಬೇರೆ ಟೈಮ್ನಲ್ಲಿ ಮಾತನಾಡಲ್ಲ. ಆದ್ರೆ ನಂಗೆ ಬಹಳ ಬೇಸರ ಇದೆ ಕರ್ನಾಟಕದ ವಿಚಾರಕ್ಕೆ. ಯಾಕೆ ಬೇಸರ ಇದೆ ಗೊತ್ತೇನು? ಕರ್ನಾಟಕದ 7 ಕೋಟಿ ಜನರಲ್ಲಿ ನೀವು 20% ಅಂತ ತೆಗೆದು 1 ಕೋಟಿ ಜನ ಮುಸಲ್ಮಾನರು ಅಂತಿದ್ರು, ಉಳಿದ 6 ಕೋಟಿ ಜನ ಹಿಂದೂಗಳು, ಈ 6 ಕೋಟಿ ಜನರಲ್ಲಿ 50% ಜನ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು, 3 ಕೋಟಿ ಜನ ಓಟ್ ಹಾಕಿದ್ದಾರೆ. ಈ 50% ಜನ ಓಟ್ ಅನ್ನು ತೆಗೆದುಕೊಂಡು ಇವತ್ತಿನ ಗವರ್ಮೆಂಟ್ ಏನ್ ಹೇಳುತ್ತೆ ಗೊತ್ತಾ? ಇದು ಮುಸಲ್ಮಾನರು ಆಯ್ಕೆ ಮಾಡಿರುವಂತ ಸರ್ಕಾರ, ಇದು ಮುಸಲ್ಮಾನರ ಸರ್ಕಾರ ಅಂತ ಹೇಳುತ್ತೆ. ಇದಕ್ಕಿಂತ ಕಪಾಳ ಕೊಡಿಯೋದು ಇನ್ಯಾವುದಿದೆ ರೀ? ಓಟ್ ಮಾಡಿರೋ ಹಿಂದೂಗಳಿಗೆ ವೋಟ್ ಮಾಡಿರೋ ಹಿಂದೂಗಳು ನೆನ್ಪಿಟ್ಕೋಬೇಕು, ಯಾವ್ಯಾವ ಮುಸಲ್ಮಾನರು ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು, ಅವರದ್ದೇ MLA ಮನೆಯನ್ನ ಧ್ವಂಸಗೊಳಿಸಿದ್ರು, ಆ ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿಯ ಪುಂಡರನ್ನ ಪೊಲೀಸರು ಕಷ್ಟಪಟ್ಟು ಜೈಲೊಳಗೆ ತಳ್ಳಿದ್ರೆ ಗೃಹ ಸಚಿವರು ಏನ್ ಪತ್ರ ಬರೀತಾರೆ ಗೊತ್ತಾ? ನೀವು ಒಳಗಾಕಿರೋರೆಲ್ಲ ಅಮಾಯಕರು, ಅವ್ರನ್ನ ದಯಮಾಡಿ ಬಿಡ್ತೀರಾ ಅಂತ ಕೇಳ್ತಾರೆ ಅಂತಂದ್ರೆ ಗೃಹ ಸಚಿವರೇ. ನಮ್ ಪೊಲೀಸರು ಯಾಕಾದ್ರೂ ಕೆಲಸ ಮಾಡಬೇಕು ಆಗ ಅವ್ರು ಅನ್ಕೊಳ್ತಾರೆ,
ಹಿಂದೂಗಳೇ ಒಳ್ಳೆಯವರು ಪಾಪ, ಇವ್ರನ್ನ ಒಳಗೆ ಹಾಕಿದ್ರೆ ಅವ್ರ ಕಡೆಯವರೂ ಕೇಳಲ್ಲ, ಇವ್ರ ಕಡೆಯವರೂ ಕೇಳಲ್ಲ, ಒಳಗೆ ಹಾಕಿ ಇವ್ರನ್ನ ಅಂತ. ಮತ್ತೆ ನಮ್ಮ ಮೇಲೆ ಬಂದು ಮೈ ಮೇಲೆ ಬೀಳೋದು, ಬೇರೆ ಯಾರು ಬೀಳಬೇಕು ಹೇಳಿ ಮಿತ್ರ? ಈ ಗೌರ್ಮೆಂಟ್ ಎಲ್ಲಿವರೆಗೂ ನೀಚ ಮಟ್ಟಕ್ಕೆ ಇಳಿದಿದೆ ಅಂತಂದ್ರೆ, ನಮ್ಮ ದೇವಸ್ಥಾನಗಳಲ್ಲಿ ಹಿಂದುತ್ವದ ವಿರೋಧ ನೋಡಿ, ನಮ್ಮ ನಮ್ಮ ಶಾಲೆಗಳಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತಿದ್ರೆ ಅದನ್ನ ತೆಗೆಸಿದ್ರು. ಕೈ ಮುಗಿದು ಒಳಗೆ ಬನ್ನಿ ಅಂತಂದ್ರೆ ಇದು ಹಿಂದೂಗಳದ್ದಾಗ್ಬಿಡತ್ತೆ, ಹಿಂಗಾಗಿ ಜ್ಞಾನ ದೇಗುಲ ಅಂತ ಮುಸಲ್ಮಾನರು ಕರಿಬಾರ್ದೇನು? ಅದನ್ನ ತೆಗೆಸಿದ್ರು. ಎಲ್ಲಿವರೆಗೂ ಮಾಡಿದ್ರು ಏನು ಅಂತಂದ್ರೆ, ಕಾಲೇಜು ಮತ್ತು ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಇದ್ರೆ ಅದನ್ನ ಸ್ಟಾಪ್ ಮಾಡಿ ಅಂತಂದ್ರು. ಹೀಗೆ ಹಿಂದುತ್ವದ ವಿರುದ್ಧ ನಿರಂತರ ಹೋರಾಟ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ಸಿನ ಸರ್ಕಾರ, ಇದರಿಂದ ನಾವು ಬೇರೆನಾದ್ರೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇತ್ತೇನು? ಮಿತ್ರ, ಇದು ಹೈ ಟೈಮ್. ಅಕಸ್ಮಾತ್ ನಾವೇನಾದ್ರೂ ಈಗ ಎಚ್ಚರಿಕೆಯಿಂದ ಜಾಗೃತಗೊಳ್ಳಲಿಲ್ಲ ಅಂತಂದ್ರೆ, ನಮ್ಮ ಜಮೀನನ್ನು ಉಳಿಸಿಕೊಳ್ಳುವ ಹೋರಾಟವನ್ನ ಇಡೀ ನಾಡಿಗೆ ಕಿಚ್ಚಿನ ರೂಪದಲ್ಲಿ ತೆಗೆದುಕೊಂಡು ಹೋಗಲಿಲ್ಲ ಅಂತಂದ್ರೆ, ಈ ಕರ್ನಾಟಕವನ್ನು ಉಳಿಸಿಕೊಳ್ಳೋದು ಕಷ್ಟ, ದೇಶವನ್ನ ತುಂಡರಿಯದಂತೆ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ನೆನ್ಪಿಟ್ಕೊಳ್ಳಿ, ನಾನು ನರೇಂದ್ರ ಮೋದಿ ಅವ್ರನ್ನ ಬಹಳ ಪ್ರೀತಿಸ್ತೀನಿ. ಯಾಕೆ ಅಂತಂದ್ರೆ, ಈ ದೇಶವನ್ನ, ಈ ದೇಶದ ಪ್ರತಿಯೊಬ್ಬ ಹಿಂದುವನ್ನ 56 ಇಂಚಿನ ಎದೆ ಮಾಡಿದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ. ಆ ಕಾರಣ ಗೌರವಿಸ್ತೀನಿ. ಮಿತ್ರೆ, ಯಾವ ರಾಮ ಮಂದಿರ ನನ್ನ ಜೀವಮಾನದಲ್ಲಿ ಸಾಧ್ಯ ಇಲ್ಲ ಅಂತ ನಾನಂತೂ ಅನ್ಕೊಂಡಿದ್ದೆ. ನನ್ನ ಜೀವಮಾನದಲ್ಲಿ ರಾಮ ಮಂದಿರವನ್ನು ಮಾಡುವಂತ ಒಬ್ಬ ಲೀಡರ್ ಬರ್ಲಿಕ್ಕಿಲ್ಲ ಅಂತ. ಆದ್ರೆ ನರೇಂದ್ರ ಮೋದಿ ಅದೇ ಬಾಬ್ರಿ ಮಸೀದಿಯ ಧೂಳಿನಿಂದ ರಾಮ ಮಂದಿರದ ಭವ್ಯವಾಗಿರುವಂತ ಮಂದಿರವನ್ನು ಕಟ್ಟಿ ಈ ನಾಡಿಗೆ ಕೊಟ್ಟಾಗಂತಿತ್ತು. ಈ ದೇಶ ಸಾಧ್ಯ ಇದೆ ಅಂತ. ಈ ದೇಶದಿಂದ, ಕಾಶ್ಮೀರದಿಂದ 370th Article ತೆಗಿಲಿಕ್ಕೆ ಆಗೋದಿಲ್ಲ ಅನ್ಕೊಂಡ್ವಿ, ತೆಗೆದಾಯ್ತು. ಆದ್ರೆ ನರೇಂದ್ರ ಮೋದಿ 10 ವರ್ಷ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಎಲ್ಲರನ್ನು ಜೊತೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಿದರೆ ಏನ್ ಮಾಡ್ತಾ ಇದ್ದಾರೆ ಗೊತ್ತೇನು? ಇವರು ಇವತ್ತು ಒಂದೇ ಭಾರ ಟ್ರೈನ್ ಹೋದರೆ ಕಲ್ಲೆಸಿತಾರೆ, ನಮ್ಮ ಟ್ರೈನ್ ಹೋಗ್ತಾ ಇದ್ರೆ ಅದ್ರ ಮೇಲೆ ಸಿಲಿಂಡರ್ ಇಟ್ಟು ಬ್ಲಾಸ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಮೊನ್ನೆ ಬಹರೇನ್ನಲ್ಲಿ ಆಗಿರುವಂತ ಗಲಾಟೆ ನೋಡಿದ್ರೆ ರಕ್ತ ಕುದಿಯುತ್ತೀರಿ, ಊಟ ಸೇರೋದಿಲ್ಲ. ಬಹರೇನ್ ಉತ್ತರ ಪ್ರದೇಶದ ಒಂದು ಊರು, ಆ ಊರಿನಲ್ಲಿ ಒಬ್ಬ ತರುಣ, ನಾವೆಲ್ಲರೂ ದುರ್ಗಾ ಪೂಜೆಯ ಮೆರವಣಿಗೆ ತೆಗೆದುಕೊಂಡು ಹೋಗಬೇಕಾದ್ರೆ ಏನಂದ್ರು ಗೊತ್ತಾ, ಈ ದುರ್ಗಾ ಪೂಜೆಯ ಮೆರವಣಿಗೆ ಈ ಏರಿಯಾದಲ್ಲಿ ಬರುವಂತಿಲ್ಲ. ಅವರಂದ್ರು, ಇಲ್ಲಪ್ಪ ಕಳೆದ ವರ್ಷ ಬಂದಿದೆ, ಅದ್ರ ಹಿಂದಿನ ವರ್ಷ ಬಂದಿದೆ, ಕಳೆದ 16 ವರ್ಷಗಳಿಂದ ಇದೇ ರೋಡ್ ಅದರದು, ಈಗ ಬರೋಂಗಿಲ್ಲ ಅಂತಂದ್ರೆ ಅವರಂದ್ರು, ಇಲ್ಲಿ ಮುಸಲ್ಮಾನರು ಜಾಸ್ತಿ ಇದೀವಿ, ದುರ್ಗಾ ಮೆರವಣಿಗೆ ಹೋಗೋಂಗಿಲ್ಲ, ಶಬಾಷ್. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರು ಇದ್ದೇ ಈ ಧಿಮಾಕು, ಇನ್ನು ಕರ್ನಾಟಕದ ಕಥೆ ಏನ್ರಿ? ನಾನು ಅದಕ್ಕೆ ಈ ಸಲ ನಾನು ಗೌಡ್ರಿಗೆ ಹೇಳಬೇಕಿತ್ತು, ಬಸವರಾಜ್ ಪಾಟೀಲ್ರಿಗೆ, ಯಾರ್ಯಾರು ಗಣೇಶನನ್ನು ಇಟ್ಟಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸನ್ಮಾನ ಮಾಡಬೇಕು. ಈ ಬಾರಿ ಗಣೇಶನ ಇಡೋದು ಸುಲಭ ಇರಲಿಲ್ಲ ರೀ. ನೀವು ರೋಡಿಗೆ ಪರ್ಮಿಷನ್ ತಗೋಬೇಕು, ಪೆಂಡಾಲ್ ಹಾಕಕ್ ಪರ್ಮಿಷನ್ ತಗೋಬೇಕು, ನೀವು ಸ್ಪೀಕರ್ ಹಾಕಕ್ ಪರ್ಮಿಷನ್ ತೆಗೆದುಕೋಬೇಕು, ನೀವು ಗಣೇಶನ್ ಕೂರ್ಸಕ್ ಪರ್ಮಿಷನ್ ತಗೋಬೇಕು, ಮೆರವಣಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ತಗೋಬೇಕು, ನೀವು ಕುಂಕುಮ ಹಚ್ಕೊಳ್ಲಿಕ್ಕೆ ಪರ್ಮಿಷನ್ ತಗೋಬೇಕು, ಕೆಲಸ ಚಾಲಕ ಪರ್ಮಿಷನ್. ಇಷ್ಟಾದ್ರೂ ಕೂಡ ಹಠ ಹಿಡಿದು ಗಣೇಶನ್ ಇಟ್ಟನಲ್ಲ ಈ ದೇಶದ ತರುಣ, ಬಿಜಾಪುರದ ತರುಣ, ಅವನನ್ನು ಹೀರೋ ಅಂತ ಕರೆಯೋದು. ನೀವು ಯಾವ ಗೌರ್ಮೆಂಟ್ ಆಗ್ಲಿ, ಯಾವ DC ಇರ್ಲಿ, ಯಾವ SP ಇರ್ಲಿ, ನಾನು ಗಣೇಶನ್ ಇಟ್ಟ ಇಡ್ತೀನಿ, ಅದ್ ಯಾವನ್ ತಾಕತ್ತಿದೆ ನೋಡೇ ಬಿಡ್ತೀನಿ ಅಂತ ಅವ್ನು ಹಠ ಹಿಡಿದಿಟ್ಟಲ್ಲ, ಅವನನ್ನು ಮೆಚ್ಚಬೇಕು ಅಂತ. ಮಿತ್ರೆ, ಆ ಬಹರೇನ್ನಲ್ಲಿ ನಾನು ಇದೇ ದಾರಿಯಲ್ಲಿ ಹೋಗ್ತೀನಿ ಅಂತ ಆ ದಾರಿಯಲ್ಲಿ ಹೋಗಿದ್ದಕ್ಕೆ ಹೋಗ್ತಾ ಇರುವ ಕಲ್ಲೆಸಿದ್ರು. ಏನ್ ಏನ್ ದಾರಿಸ್ತೇ ನೋಡಿ ಇವರದ್ದು. ಕಲ್ಲೆಸ್ದಿದ್ದಕ್ಕೆ ಹಿಂದೂಗಳು ಪ್ರತಿಭಟಿಸಿದ್ರು. ಅಲ್ಲಿ ದಾರಿಯಲ್ಲಿದ್ದಂತ ಒಂದು ಗ್ರೀನ್ ಫ್ಲಾಗ್ ಅನ್ನು ತೆಗೆದು ಅವನು ಕೇಸರಿ ಫ್ಲಾಗ್ ಅನ್ನ ನೆಟ್ಬಿಟ್ಟು ಬಹಳ ಖುಷಿಯಿಂದ ಮೆರೆದಾಡ್ತಿದ್ದ. ಆ ಮೆರವಣಿಗೆ ನಡುವೇನೆ ಅವನನ್ನ ಯಾರೋ ಎಳ್ಕೊಂಡು ಹೋದ್ರು, ಶೂಟ್ ಮಾಡಿ ಕೊಂದಾಕ್ಬಿಟ್ರಿ, ಶೂಟ್ ಮಾಡಿದ್ರು 15 ಗುಂಡುಗಳು ಅವನ ದೇಹದಲ್ಲಿ. ಯಾರು ಶೂಟ್ ಮಾಡಿದ್ರು ಅವನನ್ನ? ಆ ಹುಡುಗನಿಗೆ ಮದುವೆ ಆಗಿ 2 ತಿಂಗಳಾಗಿತ್ತರಿ, ಬಡವರ ಮನೆ ಹುಡುಗ, ತಂದೆಗೆ ಹುಷಾರಿಲ್ಲ, ಮನೇಲಿ ದುಡಿಯೋನು ಅವನೊಬ್ಬನೇ, ಅವನ ಸಾಯಿಸೇ ಬಿಟ್ರು. ಸಾಯಿಸಿದ್ದಕ್ಕೆ ದೊಡ್ಡ ಗಲಾಟೆ ನಡೆದ್ರೆ ನಂಗೆ ಬಹಳ ನಾಚಿಕೆ ಅನ್ಸುತ್ತೆ. ಯಾರಾದ್ರೂ ಪ್ರಜ್ಞಾವಂತರು ಮುಸಲ್ಮಾನರು ಇಲ್ಲಿದ್ರೆ ದಯಮಾಡಿ 1 ನಿಮಿಷ ತಲೆ ತಗ್ಗಿಸ್ಕೊಂಡ್ಬಿಡಿ, ನಿಮ್ಗೆ ಯಾರಿಗೂ ಯೋಗ್ಯತೆನೇ ಇಲ್ಲ ಪ್ರಜ್ಞಾವಂತರು ಅಂತ ಕರೆಸ್ಕೊಳ್ಳಕ್ಕೆ. ಯಾಕೆ ಅಂತಂದ್ರೆ, ಒಬ್ಬ ಪ್ರಜ್ಞಾವಂತ ಮುಸಲ್ಮಾನ ಏನ್ ಮತ ಕಂಡ್ರಪ್ಪ ಇದು, ನಾನು ಮುಸಲ್ಮಾನ ಅಂತ ಹೇಳ್ಕೊಂಡಿಕ್ಕೆ ನಾಚಿಕೆ ಆಗುತ್ತಲ್ಲ, ಒಂದು ಫ್ಲಾಗ್ ತೆಗೆದಿದ್ದಕ್ಕೆ ಸಾಯಿಸ್ಬಿಟ್ರಲ್ಲ, ನೀವು ಮನುಷ್ಯರ ಅಂತ ಕೇಳುವಂತ ಒಬ್ಬ ಯೋಗ್ಯತೆಯುಳ್ಳ ಮುಸಲ್ಮಾನ ಕಂಡು ಬರಲಿಲ್ಲಲ್ರಿ. ಎಲ್ಲ ಮುಸಲ್ಮಾನರು ಟ್ವಿಟರಲ್ಲಿ ಫೇಸ್ಬುಕ್ ಅಲ್ಲಿ ಏನಂತ ಬರೆದ್ರು ಗೊತ್ತಾ,
ಬಹುತೇಕ ಮುಸಲ್ಮಾನ. ಏನಂತ ಬರೆದ್ರು ಗೊತ್ತಾ, ಅವರು ಬರೆದ್ರು ಅವನು ಫ್ಲಾಗ್ ಅನ್ನು ತೆಗೆದಿದ್ದ ತಪ್ಪು, ಅದಕ್ಕೋಸ್ಕರ ಸಾಯಿಸಲಾಯ್ತು. ವಾ ವಾ, ಎಂಥ ಕೆಟ್ಟ ಮಾನಸಿಕ ಸ್ಥಿತಿ. ಇಂಥವ್ರಿಗೆ ಅನುಕಂಪ ತೋರಿಸೋದು ನಾವು, ಇಂಥವ್ರ ಜೊತೆ ಅಯ್ಯೋ ಪಾಪ ಅಂತ ಹೇಳೋದ ಇವ್ರಗಳ ಜೊತೆ. ಮಿತ್ರ, ನಾನು ನಿನ್ನೆ ತಾನೆ ಇಲ್ಲಿಗೆ ಬರೋಕ್ಕಿಂತ ಒಂದು 7-8 ಗಂಟೆ ಮುಂಚೆ ನಾನು ಜೋಗಳಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ತೆಲಂಗಾಣದಲ್ಲಿದೆ, ಶ್ರೀಶೈಲದ ಪಕ್ಕದಲ್ಲಿದೆ ಶಕ್ತಿಪೀಠ. ತಾಯಿ ಸತಿಯ ದೇಹವನ್ನ ಶಿವ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳ ಹಲ್ಲುಗಳು ಬಿದ್ದಂತ ಜಾಗ ಅದು, ಅದ್ಭುತವಾಗಿರುವಂತ ದೇವಸ್ಥಾನ. ಆ ದೇವಸ್ಥಾನದ ಒಳಗೆ, ದೇವಸ್ಥಾನದ ಆವರಣದೊಳಗೊಂದು ದರ್ಗಾ. ಆ ದರ್ಗಾ ಹೇಗೆ, ಆ ತಲೆ ತೂರಿಸಿದಾಗ ಅರಬ್ಬ ಏನಾದ್ರೂ ಅದಕ್ಕೆ ಬಡ್ದು ಆಚೆ ಕಳಿಸ್ತಿಲ್ಲ ಅಂತಂದ್ರೆ ಅವನ್ ಪಾಪ ಒಂಟೆಗೂ ಬಿಸಿ ಆಗತ್ತೆ, ಒಳಗೆ ಬರಲಿ ಅಂತ ಒಂದ್ ಸ್ವಲ್ಪ ಸವರಿದ್ರೆ ನಿಧಾನವಾಗಿ ದೇಹವನ್ನೆಲ್ಲ ತೂರಿಸಿ ಇವನನ್ನೇ ಆಚೆಗೆ ಹಾಕಿ ತಾನು ಒಂಟೆಯಲ್ಲಿ ಕುತ್ಕೊಳ್ಳುತ್ತಂತೆ, ಡೇರೆ ಒಳಗೆ ಕುತ್ಕೊಳ್ಳುತ್ತಂತ. ಒಂದು ಮುಸಲ್ಮಾನನು ಹಂಗೇನು. ನಮ್ಮ ಊರಿನಲ್ಲಿ ಒಬ್ಬ ಬಂದ, ನಾಲ್ಕಾದ, ಯಾವಾಗ 40 ಗೊತ್ತಿಲ್ಲ, ಯಾವಾಗ 400 ಗೊತ್ತಿಲ್ಲ. ಇವತ್ ನಮ್ಗೆ ಹೇಳ್ತಾರೆ, ನಾವೆಲ್ಲರೂ ಒಟ್ಟುಗೂಡಿ ವೋಟ್ ಮಾಡಿದ್ರೆ ನಿಮ್ಮನ್ನ ಸೋಲಿಸಬಹುದು ಅಂತ ನಮಗೆ ಚಾಲೆಂಜ್ ಮಾಡ್ತಾರೆ. ನಾವು ಹೆಂಗಾಗಿದ್ದೀವಿ ಗೊತ್ತೇನು, ನಾನ್ ಜೈನ, ನಾನ್ ಪಾರ್ಸಿ, ನಾನ್ ಬೌದ್ಧ, ನಾನ್ ಒಕ್ಕಲಿಗ, ನಾನ್ ಬ್ರಾಹ್ಮಣ, ನಾನು ಆ ಸಮಾಜಕ್ಕೆ ಸೇರಿದವನು, ನಾನು ಈ ಸಮಾಜಕ್ಕೆ ಸೇರಿದವನು ಅಂತ ಡಿವೈಡ್ ಆಗಿ 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 ನಮಗಿಂತ ದೊಡ್ಡ ಸಂಖ್ಯೆ ಅವ್ರದು ಅಂತ ನೋಡ್ಕೊಂಡು ಕೂತಿದೀವಲ್ಲ, ನಾಚಿಕೆ ಆಗಬೇಕಾಗಿರೋ ಸಂದರ್ಭ. ಆದ್ರೆ ನಂಗೆ ಬಹಳ ಸಂತೋಷ ಇದೆ, ನಂಗೆ ಬಹಳ ಸಂತೋಷ ಇದೆ. ಈ ನಾಚಿಕೆ ಪಡಬೇಕಾಗಿರುವಂತ ಸ್ಥಿತಿಯಲ್ಲಿ ಬಿಜಾಪುರ ಇಲ್ಲ. ಯಾಕೆ ಅಂತಂದ್ರೆ, ಯಾವಾಗ್ಲೂ ಯಾವಾಗ ಬಿಜಾಪುರವನ್ನು ನೋಡುವಾಗ್ಲೂ, ಈ ಒಗ್ಗಟ್ಟನ್ನು ನೋಡುವಾಗ್ಲೂ ಬಹಳ ಹೆಮ್ಮೆ ಅನ್ಸುತ್ತೆ. ಈ ಒಗ್ಗಟ್ಟು ಹೀಗೆ ಇಟ್ಕೊಳ್ಳೋಣ. ಈ ಒಗ್ಗಟ್ಟಿನ ಮೂಲಕ ನಾವಿವತ್ತು ಬಲವಾಗಿ ಭಾರತವನ್ನ ಕಾಪಾಡಿಕೊಳ್ಬೇಕಾಗಿರುವಂತ ಅಗತ್ಯ ಇದೆ. ಒಂದು ಗಂಭೀರವಾದ ಎಚ್ಚರಿಕೆಯನ್ನ ಇಲ್ಲಿಂದ ಕೊಡಬೇಕಾಗಿರುವಂತ ಅಗತ್ಯ ಇದೆ. ಬಿಜಾಪುರದ ನೆಲ ಆ ಕೆಲಸವನ್ನ ಮಾಡಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ನಿಮ್ಮ ಜೊತೆ ಹಂಚಿಕೊಳ್ತಾ ಹಾರೈಸ್ತಾ, ಮಿತ್ರ ನಾವೆಲ್ಲರೂ ಜೊತೆಗಿರುವಂತ ಒಂದು ಸಂದೇಶ ಉಚ್ಚಕಂಠದ ಜೈಘೋಷದಿಂದ ಮಾತ್ರ ಸಾಧ್ಯ.